ನಮ್ ಕೂದಲು ಚೆನ್ನಾಗಿರ್ಬೇಕು ಅಂದ್ರೆ ಕೂದಲು ಉದ್ದ ಬೆಳಿಬೇಕು ದಪ್ಪ ಆಗ್ಬೇಕು ಹೇರ್ ಫಾಲ್ ಕಂಟ್ರೋಲ್ ಆಗ್ಬೇಕು ಅಂತ ಹೇಳಿ ನಮ್ ಕೂದಲಿಗೆ ಅದೆಷ್ಟು ತರದ ಹೇರ್ ಆಯಿಲ್ಗಳು ಶಾಂಪೂ ಸಿರಮು ಹಾಗೆ ಕಂಡೀಷ್ನರು ಇನ್ನು ಹೇರ್ ಪ್ಯಾಕ್ ಗಳಂತ ಏನೇನೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಸೊ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿಲ್ದೇನೆ ನಾವು ಹೊರಗಡೆಯಿಂದ ಏನನ್ನೇ ಅಪ್ಲೈ ಮಾಡಿದ್ರು ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಸಿಗಬಹುದು ಅದೇ ನಮ್ಮ ದೇಹ ಆರೋಗ್ಯವಾಗಿದ್ದು ಈ ರೀತಿ ಯಾವ್ದನ್ನೇ ನಾವು ಅಪ್ಲೈ ಮಾಡಿದ್ರು ನೂರಕ್ಕೆ ನೂರ್ ಪರ್ಸೆಂಟ್ ರಿಸಲ್ಟ್ ಸಿಗುವಂತ ಚಾನ್ಸಸ್ ಇರುತ್ತೆ ಸರಿ ಹಾಗಿದ್ರೆ ನಮ್ ದೇಹ ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೆಲ್ದಿ ಆಗಿರುವಂತ ಊಟನ ಮಾಡ್ಬೇಕು ಸ್ವಲ್ಪ ಜಾಸ್ತಿ ನೀರ್ನ ಕುಡಿಬೇಕು ಇದ್ರ ಜೊತೆ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ಕೂಡ ಮಾಡಬೇಕು ಸೊ ನೀರು ಕುಡಿಯೋದು ಎಕ್ಸಸೈಸ್ ಮಾಡೋದು ಓಕೆ ಇನ್ನು ಹೆಲ್ದಿ ಏನೇನ್ ಬರುತ್ತೆ ಅಂದ್ರೆ ಹಣ್ಣು ತರಕಾರಿ ಸೊಪ್ಪುಗಳನ್ನ ಜಾಸ್ತಿ ತಿನ್ನೋದು ಇನ್ನು ಡ್ರೈ ಫ್ರೂಟ್ಸ್ ಗಳನ್ನ ತಿನ್ನೋದು ಇದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಇವತ್ತು ಇಂಥದ್ದೇ ಒಂದು ಸೂಪರ್ ಅಂಡ್ ಸ್ಪೆಷಲ್ ಆಗಿರುವಂತ ಹೆಲ್ದಿ ಲಾಡು ಮಾಡಿ ನಿಮ್ಗೆ ತೋರಿಸ್ತೀನಿ ಇದನ್ನ ನೀವು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಒಂದು ತಿನ್ನೋದ್ರಿಂದ ನಿಮ್ ದೇಹದಲ್ಲಿ ಯಾವುದೇ ರೀತಿ ಪ್ರೋಟೀನ್ ಕೊರತೆ ಆಗಲ್ಲ ನಮ್ ಕೂದಲು ಬೆಳವಣಿಗೆಗೆ ಬೇಕಾಗಿರುವಂತ ಮೇನ್ ಪ್ರೋಟೀನ್ ನಮ್ಗೆ ಇಲ್ಲಿಂದನೆ ಸಿಕ್ ಬಿಡುತ್ತೆ ದಿನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಜಸ್ಟ್ ಒಂದೇ ಒಂದನ್ನ ತಿನ್ನೋದು ಇದನ್ನ ತಿನ್ನೋದ್ರಿಂದ ಫುಲ್ ಎನರ್ಜಿ ಇದೆ ನಮ್ ದೇಹಕ್ಕೆ ಅನ್ಸುತ್ತೆ ಹಾಗೆ ನಾವು ಫುಲ್ ಡೇ ಆಕ್ಟಿವ್ ಆಗಿರ್ತೀವಿ ಇದ್ರ ಜೊತೆ ಜೊತೆಗೆ ನಮ್ ಸ್ಕಿನ್ ಕೂಡ ಗ್ಲೋ ಆಗೋದಕ್ಕೆ ಶುರು ಆಗುತ್ತೆ ಮೇನ್ ಆಗಿ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಜೊತೆಗೆ ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಈ ಬಯಾಟಿನ್ ರಿಚ್ ಹೆಲ್ದಿ ಲಡ್ಡೂನ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನು ನಾನು ಇಲ್ಲಿ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಈ ಲಡ್ಡೂನ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಟ್ರಿಪ್ಲಿ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆದಷ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ ಈ ರೀತಿ ಸ್ಟೀಲ್ ಮತ್ತು ಐರನ್ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇಲ್ಲಿರುವಂತಹ ಇಂಗ್ರೀಡಿಯಂಟ್ಸ್ ಗಳ ಲಿಸ್ಟ್ ಅದ್ರ ಬೆನಿಫಿಟ್ಸ್ ಗಳ ಜೊತೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇದರಿಂದ ನೆಕ್ಸ್ಟ್ ನಿಮ್ಗೆ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳುವಾಗ ನೋಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ಇಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳಲ್ಲಿ ನಮ್ಮ ದೇಹಕ್ಕೆ ಅವಶ್ಯವಾಗಿ ಬೇಕಾಗಿರುವಂತ ಅಂಶಗಳಿದಾವಲ್ವಾ ಇವೆಲ್ಲದನ್ನೂ ಪ್ರತಿದಿನ ಒಂದೊಂದಾಗಿ ನಾವು ತಿಂತ ಹೋದಾಗ ನಮ್ಮ ದೇಹಕ್ಕೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅದ್ರ ಬದಲು ಈ ರೀತಿ ನಾವು ಕಂಬೈನ್ ಮಾಡಿ ಪ್ರತಿದಿನ ಒಂದೊಂದು ಉಂಡೆನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಬೆನಿಫಿಟ್ ಸಿಗುತ್ತೆ ನೀವೇ ಯೋಚನೆ ಮಾಡಿ ಇಲ್ಲಿ ಮೊದಲು ನಾನು ಬಾದಾಮಿ ಮತ್ತೆ ಶೇಂಗಾನ ಈ ರೀತಿ ಹುರಿದು ಒಂದು ಸಪ್ರೇಟ್ ತಟ್ಟೆನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಗಳನ್ನೆಲ್ಲ ಒಂದೊಂದಾಗಿ ಹುರ್ಕೊಳ್ತಾ ಇದ್ದೀನಿ ಇವೆರಡು ಯಾಕೆ ಸಪ್ರೇಟ್ ಅಂದ್ರೆ ಇವನ್ನ ರುಬ್ಬುದಾಗ ಎಣ್ಣೆ ಅಂಶ ಬಿಟ್ಕೊಳತ್ತಲ್ವಾ ಹಾಗಾಗಿ ಇವೆರಡನ್ನೇ ಸಪರೇಟ್ ಆಗಿ ನಾವು ರುಬ್ಕೋಬೇಕಾಗತ್ತೆ ಹಾಗೆ ಈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ಪ್ರೇಮಾ ಟ್ವೆಲ್ವ್ ಅನ್ನೋ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಟ್ವೆಲ್ವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸರಿ ಈಗ ಎಲ್ಲದನ್ನು ಕೂಡ ಈ ರೀತಿ ಲೈಟ್ ಆಗಿ ಹುರ್ಕೊಂಡಾಗಿದೆ ಅದ್ರ ಜೊತೆ ಮಕಾನನು ಕೂಡ ನಾನು ಹುರ್ಕೊಂಡಿದ್ದೀನಿ ಮಕಾನ ಹುರಿಯೋದ್ಕಿಂತ ಮುಂಚೆ ಮೆತ್ತಿಗಿರತ್ತೆ ಈ ರೀತಿ ಹುರಿದಾದ್ಮೇಲೆ ತುಂಬಾನೇ ಕ್ರಿಸ್ಪಿ ಆಗತ್ತೆ ಸೊ ಎಲ್ಲದನ್ನು ಹುರಿದು ಒಂದ್ ಐದು ನಿಮಿಷ ತಣ್ಣಗಾಗೋದಕ್ ಬಿಟ್ಟು ಈಗ ಒಂದೊಂದನ್ನೇ ಸಪ್ರೇಟ್ ಆಗಿ ನಾನು ಪೌಡರ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಶೇಂಗಾ ಮತ್ತೆ ಬಾದಾಮಿ ಇವೆರಡನ್ನೇ ಪೌಡರ್ ಮಾಡ್ಕೋಬೇಕು ಅದಾದ ಮೇಲೆ ಉಳ್ದಿರುವಂತಹ ಇಂಗ್ರೀಡಿಯಂಟ್ಸ್ಗಳನ್ನ ಒಂದೊಂದಾಗೆ ಪೌಡರ್ ಮಾಡ್ಕೊಂಡು ಇದ್ರ ಜೊತೆ ಸೇರಿಸಬೇಕು ಹಾಗೆ ಇದು ಫೈನ್ ಪೌಡರ್ ಆದರೆ ಚೆನ್ನಾಗಿರುತ್ತೆ ಆದರೆ ನನಗೆ ಈ ರೀತಿ ಸ್ವಲ್ಪ ಸ್ವಲ್ಪ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ಇಷ್ಟ ಆಗುತ್ತೆ ಅಂತ ಹೇಳಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ಚರ್ ರೆಡಿ ಆದ್ಮೇಲೆ ಒಂದ್ ಬೌಲ್ ಅಷ್ಟು ರೀತಿ ಪಾತ್ರೆಗೆ ಹಾಕಿ ಸ್ವಲ್ಪ ನೀರ್ ಹಾಕಿ ಕರ್ಗಸ್ಕೊಂಡು ಆಮೇಲೆ ಇನ್ನೊಂದ್ ಬಾಂಡ್ಲಿನಲ್ಲಿ ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಬೆಲ್ಲದಿಂದ ನಾವ್ ಏನೇ ಅಡಿಗೆ ರೆಡಿ ಮಾಡಿದ್ರು ಕೂಡ ಈ ರೀತಿ ಸೋಸ್ಕೊಂಡ್ ಮಾಡಿದ್ರೆ ಒಳ್ಳೇದು ಇನ್ನು ಬೆಲ್ಲದಲ್ಲಿ ಈ ರೀತಿ ಒಂದೆಳೆ ಪಾಕ ಬರ್ಬೇಕು ಅದಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತ ಈ ಮಿಕ್ಸ್ಚರ್ನ ಅದ್ರ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲದನ್ನು ಆದಷ್ಟು ಸಣ್ಣ ಉರಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ತಳದಲ್ಲಿ ಬೇಗ ಈಗ ಈ ಮಿಕ್ಸ್ಚರ್ನ ಒಂದು ತಟ್ಟೆಗೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಆಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿ ಈ ರೀತಿ ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಪ್ರತಿದಿನ ಒಂದೊಂದು ತಿಂದ್ರೆ ಸಾಕಾಗತ್ತೆ ಇನ್ನು ಈ ರೀತಿ ಉಂಡೆ ಮಾಡೋದಕ್ಕಾಗಲ್ಲ ಅಥವಾ ನಮ್ಗೆ ಬೆಲ್ಲ ಅಂದ್ರೆ ಇಷ್ಟ ಇಲ್ಲ ಇನ್ನು ನಾವು ಶುಗರ್ ಪೇಷಂಟ್ ಇದ್ದೀವಿ ನಾವು ಬೆಲ್ಲ ಯೂಸ್ ಮಾಡಬಾರ್ದು ಅನ್ನೋರಾದ್ರೆ ಈ ಪೌಡರ್ನ ಈ ರೀತಿ ರೆಡಿ ಮಾಡಿ ಒಂದ್ ಗ್ಲಾಸ್ ಕಂಟೈನರ್ ನಲ್ಲಿ ಅಂದ್ರೆ ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಮೂರಿಂದ ಯೂಸ್ ಮಾಡೋದು ಒಂದ್ ಲೋಟ ಹಾಲ್ ನಲ್ಲಿ ಒಂದ್ ಚಮಚದಷ್ಟು ಈ ಪೌಡರ್ ನ ಹಾಕೊಂಡು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಈ ಹಾಲ್ನ ಕುಡಿಬೇಕು ಈ ರೀತಿ ಪೌಡರ್ನ ನೀವು ಎರಡ್ ತಿಂಗಳಿಗೆ ಅಥವಾ ಮೂರ್ ತಿಂಗಳಿಗೆ ಒಂದ್ಸಾರಿ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆಲ್ಲಾಡಿನಲ್ಲಿ ಖಾಲಿ ಆದ ತಕ್ಷಣ ಇನ್ಸ್ಟೆಂಟ್ ಆಗಿ ನೀವು ಈ ಪೌಡರ್ನ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೋಬಹುದು ಹಾಗೇನೆ ಈ ರೀತಿ ನಮ್ಗೆ ಲಾಡು ಎಲ್ಲ ಮಾಡ್ಕೊಂಡು ಯೂಸ್ ಮಾಡೋದಕ್ಕಾಗಲ್ಲ ಹಾಗೆ ಯೂಸ್ ಮಾಡಬಹುದ ಅಂದ್ರೆ ಡೆಫಿನೆಟ್ ಆಗಿ ಯೂಸ್ ಮಾಡಬಹುದು ಸೊ ಇದು ಒಂದ್ ರೀತಿ ನೀವು ಹಾಲಲ್ಲಿ ಹಾರ್ಲಿಕ್ಸ್ ಎಲ್ಲ ಹಾಕೊಂಡು ಕುಡಿತೀರಲ್ವಾ ಆ ರೀತಿ ಜಸ್ಟ್ ಒಂದ್ ಲೋಟ ಹಾಲಿಗೆ ಒಂದ್ ಸ್ಪೂನ್ ಅಷ್ಟು ಈ ಪೌಡರ್ ನ ಹಾಕೊಂಡು ಬೇಕು ಅಂದ್ರೆ ಬೆಲ್ಲನ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಂಡು ಕುಡಿಬಹುದು ಸೊ ಅದು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಒಟ್ನಲ್ಲಿ ಈ ಪೌಡರ್ ನಮ್ಮ ದೇಹದೊಳಗಡೆ ಹೋಗ್ಬೇಕು ಅದು ಲಾಡು ರೂಪದಲ್ಲಿ ಆದ್ರೂ ಆಗಿರ್ಬೋದು ಅಥವಾ ಹಾಲಿನ ಜೊತೆ ಆದ್ರೂ ಕೂಡ ಆಗಿರ್ಬೋದು ಇನ್ನು ಶುಗರ್ ಗಳು ಇದನ್ನ ಯೂಸ್ ಮಾಡಬಹುದ ಅಂದ್ರೆ ಡೆಫಿನೆಟ್ ಆಗಿ ಬೆಲ್ಲ ಹಾಕಿ ಲಾಡು ಮಾಡೋ ಬದಲು ಹಾಲ್ ಜೊತೆ ಅದನ್ನ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಹಾಗೆ ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ಎಲ್ರು ಕೂಡ ತಿನ್ಬೋದು ಹಾಗೆ ಕುಡಿಬೋದು ಇದ್ರಲ್ಲಿ ಹಾಕಿರುವಂತ ಎಲ್ಲ ಇಂಗ್ರೀಡಿಯಂಟ್ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂತದ್ದೇ ಹಾಗಾಗಿ ಇದ್ರ ಬಗ್ಗೆ ಯಾವ್ದೇ ಡೌಟ್ ಬೇಡ ಹಾಗೇನೆ ಇದನ್ನ ತಿಂದ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗ್ಬಿಡತ್ತೆ ನಮ್ ಸ್ಕಿನ್ ಚೆನ್ನಾಗ್ಬಿಡತ್ತೆ ಅಥವಾ ನಮ್ಗಿರುವಂತ ಎಷ್ಟೊಂದ್ ರೀತಿ ರೋಗಗಳು ಅಥವಾ ಕಾಯಿಲೆಗಳು ಕಡಿಮೆ ಆಗುತ್ತೆ ಡಿಫಿಶಿಯನ್ಸಿ ಕಡಿಮೆ ಆಗತ್ತೆ ಅಂತ ನಾನ್ ಡೆಫಿನೆಟ್ ಆಗಿ ಹೇಳೋದಿಲ್ಲ ಯಾಕೆ ಅಂದ್ರೆ ಯಾವ್ದಕ್ಕೆ ಆಗಿದ್ರು ರೆಗ್ಯುಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದಿನ ತಿಂದು ಎರಡು ದಿನ ತಿಂದು ಮೂರ್ ದಿನ ತಿಂದು ತಕ್ಷಣ ನಮ್ಗೆ ರಿಸಲ್ಟ್ ಬೇಕು ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಕಂಟಿನ್ಯೂಸ್ ಆಗಿ ನೀವು ತಿಂತಾ ಬನ್ನಿ ನಿಮ್ಗೆನೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಸೊ ಇದಿಷ್ಟೇ ಇವತ್ತಿನ ಸೂಪರ್ ಸ್ಪೆಷಲ್ ಅಂಡ್ ಹೆಲ್ದಿ ಆಗಿರೋಂತ ಲಾಡು ರೆಸಿಪಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿಗೇನೆ ಇನ್ನೊಂದು ಅಪ್ಡೇಟ್ ಏನು ಅಂದ್ರೆ ತುಂಬಾ ಜನ ನನ್ನ ಬ್ಲಾಗ್ಸ್ ನ ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ರಿ ಆದ್ರೆ ಇತ್ತೀಚೆಗೆ ಈ ಚಾನೆಲ್ ಅಲ್ಲಿ ಬ್ಲಾಗ್ಸ್ ಗಳನ್ನ ನಾನು ಹಾಕ್ತಾ ಇಲ್ಲ ಯಾಕೆ ಅಂದ್ರೆ ಬ್ಲಾಗ್ಸ್ ಗೆ ಅಂತಾನೆ ಸಪ್ರೇಟ್ ಚಾನೆಲ್ ಓಪನ್ ಮಾಡಿದೀನಿ ಸೊ ನಿಮ್ಗೆ ನನ್ನ ಬ್ಲಾಗ್ಸ್ ನೋಡೋ ಇಂಟ್ರೆಸ್ಟ್ ಇದ್ರೆ ಪ್ರೇಮಾಶಂಕರ್ ವ್ಲಾಗ್ಸ್ ಅಂತ ಆ ಚಾನಲ್ ಹೆಸರು ಸೊ ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗ್ಸ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೇನೆ ನೀವು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾಯ್ ಬಾಯ್